ನಮಸ್ಕಾರ ನೀವು ನೋಡ್ತಾ ಇರೋ ನ್ಯೂಸ್ ಫಸ್ಟ್ ನಾನು ವಿದ್ಯಶ್ರೀ ಅವತಾರ್ ದಿ ವೇ ಆಫ್ ವಾಟರ್ ಬಹುಶಃ ಹೆಸರು ಕೇಳದೆ ಇರೋರು ನೋಡದೆ ಇರೋರು ಬಹಳ ಕಡಿಮೆ ಅನ್ಸತ್ತೆ ತೇಲುವ ಬೆಟ್ಟ ಬೃಹತ್ತಾದಂತಹ ಮರಗಳು ಚಿತ್ರ ವಿಚಿತ್ರ ಪ್ರಾಣಿಗಳು ಹಾರುವಂತಹ ಜೀವಿಗಳು ಸಮುದ್ರದೊಳಗಿನ ಪ್ರಪಂಚ ಫ್ಲಾಶ್ ಬ್ಯಾಕ್ ಅರಿಯುವಂತಹ ಚಮತ್ಕಾರಿ ತಂತ್ರಜ್ಞಾನ ಅವತಾರ್ ನಿಜಕ್ಕೂ ಅದ್ಭುತ ಅವತಾರ್ ನಮ್ಮೆಲ್ಲರ ಕಲ್ಪನೆಗೂ ಮೀರಿದಂತಹ ನಿರ್ದೇಶಕ ಜೇಮ್ಸ್ ಕ್ಯಾಮರಾಂಡ್ರ ಅತ್ಯದ್ಭುತ ಇಮ್ಯಾಜಿನರಿ ವರ್ಲ್ಡ್ ಎರಡು ಸಾವಿರ ಕೋಟಿಯಲ್ಲಿ ತಯಾರಾಗಿ ಇವತ್ತಿಗೆ ಏಳು ಸಾವಿರ ಕೋಟಿಗೂ ಅಧಿಕ ಹಣ ಬಾಕ್ಸ್ ಆಫೀಸ್ ನಲ್ಲಿ ಲೂಟಿ ಮಾಡ್ತಾ ವಿಶ್ವದಾದ್ಯಂತ ಮುನ್ನುಗ್ತಾ ಇದೆ ಅವತಾರ್ ಟು ಅದರ ಪಾತ್ರಧಾರಿಗಳು ಅದರ ಕಲೆಕ್ಷನ್ ಅದರ ದೃಶ್ಯ ವೈಭವ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನೀವು ತಿಳ್ಕೊಳ್ಳೇಬೇಕಾಗಿರೋದು ಅದರ ಮೇಕಿಂಗ್ ಹದಿಮೂರು ವರ್ಷ ಒಂದ್ ಸಿನಿಮಾಗಾಗಿ ಅಂದ್ರೆ ನಾ ಹೇಳಿ ಬಟ್ ಆ ಹದಿಮೂರು ವರ್ಷ ಯಾಕೆ ತಗೊಂಡ್ರು ಜೇಮ್ಸ್ ಕ್ಯಾಮರಾನ್ ಸಿನಿಮಾ ನೋಡಿದವ್ರಿಗೆ ಪ್ರತಿ ಸೀನ್ ಕ್ಯಾಮರಾನ್ ಹಾಕಿರುವಂತಹ ಶ್ರಮ ಅರ್ಥ ಆಗಿರುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಅವತಾರ ರಿಲೀಸ್ ಆದ್ಮೇಲೆ ಅಂಡರ್ ವಾಟರ್ ನಲ್ಲಿ ಪ್ಯಾಂಡೂರಾ ಪ್ರಪಂಚ ತೋರಿಸೋಕೆ ರೆಡಿ ಆಗಿದ್ರು ಕ್ಯಾಮರಾನ್ ಬಟ್ ಅದಕ್ಕೆ ಬೇಕಾದಂತಹ ಟೆಕ್ನಾಲಜಿ ಅವ್ರ ಹತ್ರ ಇರಲಿಲ್ಲ ಅಂಡರ್ ವಾಟರ್ ಸೀನ್ಗಳನ್ನ ಸಮರ್ಥವಾಗಿ ಸೆರೆ ಹಿಡಿಯಬಲ್ಲಂತಹ ಕ್ಯಾಮೆರಾ ಇರಲಿಲ್ಲ ಅಂಡರ್ ವಾಟರ್ ಶೂಟ್ ಮಾಡೋಕೆ ಡಿಫ್ರೆಂಟ್ ಆದಂತಹ ಮೋಶನ್ ಕ್ಯಾಪ್ಚರ್ ಟೆಕ್ನಾಲಜಿ ಅವಶ್ಯಕತೆ ಇತ್ತು ಅವತಾರ್ ಒನ್ ಟೈಮ್ ತಗೊಂಡಿದ್ದು ಆ ಟೆಕ್ನಾಲಜಿಯನ್ನ ತಯಾರು ಮಾಡೋಕೆ ಆ ತಂತ್ರಜ್ಞಾನ ರೆಡಿ ಆಗೋ ವೇಳೆಗೆ ಎರಡು ಸಾವಿರದ ಹದಿನೇಳ ಆಗಿತ್ತು ಶೂಟಿಂಗ್ ಶುರುವಾಗಿದ್ದು ಅದೇ ವರ್ಷ ಬರೋಬ್ಬರಿ ಮೂರು ವರ್ಷಗಳ ಕಾಲ ಶೂಟಿಂಗ್ ಮಾಡಿದ್ರು ಜೇಮ್ಸ್ ಕ್ಯಾಮರಾನ್ ಆ ನಂತರದಲ್ಲಿ ಪೋಸ್ಟ್ ಪ್ರೊಡಕ್ಷನ್ ನಿಜ ಜೇಮ್ಸ್ ಕ್ಯಾಮರಾನ್ ಎಂಥ ಪ್ಯಾಷನೇಟ್ ಸಿನಿಮೇಕರ್ ಅಂದ್ರೆ ತಮ್ಮ ಅವತಾರ ಟೂಗಾಗಿಯೇ ಪ್ರತ್ಯೇಕ ಕ್ಯಾಮೆರಾ ಹುಟ್ಟು ಹಾಕಿದ್ರು ಕ್ಯಾಮರಾನ್ರ ಲೈಟ್ ಸ್ಟಾಂ ಎಂಟರ್ಟೈನ್ಮೆಂಟ್ ಸೋನಿ ಜೊತೆ ಸೇರಿ ಅವಶ್ಯಕತೆ ಇರುವಂತಹ ಕೆಲ ಸ್ಪೆಸಿಫಿಕೇಶನ್ ಅಳವಡಿಸಿ ತಮಗೆ ಬೇಕಾದಂತೆ ಕ್ಯಾಮೆರಾ ತಯಾರಿಸಿದ್ರು ಕ್ಯಾಮರಾನ್ ಇದು ಸೋನಿಯ ಮೊದಲ ಫುಲ್ ಫ್ರೇಮ್ಡ್ ಡಿಜಿಟಲ್ ಮೋಷನ್ ಪಿಕ್ಚರ್ ಕ್ಯಾಮರಾ ಇದರ ಹೆಸರು ಸೋನಿ ವೆನೇಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ ಶೂಟಿಂಗ್ ಎಲ್ಲವೂ ಗ್ರೀನ್ ಮ್ಯಾಟ್ ನಲ್ಲಿ ಆಗಿದ್ರು ಕೂಡ ಅದು ಅಂಡರ್ ವಾಟರ್ ಗ್ರೀನ್ ಮ್ಯಾಚ್ ಶೂಟ್ ಪರ್ಫಾರ್ಮೆನ್ಸ್ ಕ್ಯಾಪ್ಚರ್ ಟೆಕ್ನಾಲಜಿಯನ್ನ ಬಳಸಿ ಅಂಡರ್ ವಾಟರ್ ಸೀನ್ ಶೂಟ್ ಮಾಡಲಾಗಿತ್ತು ಜೇಮ್ಸ್ ಕ್ಯಾಮರಾನ್ ದಶಕದ ವರ್ಲ್ಡ್ ಬ್ಲಾಕ್ ಬಸ್ಟರ್ ಟೈಟಾನಿಕ್ ಸಿನಿಮಾದ ಹೀರೋಯಿನ್ ಕೇಟ್ ವೆನ್ಸೈಟ್ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಬಳಿಕ ಜೇಮ್ಸ್ ಕ್ಯಾಮರಾನ್ ಜೊತೆಗೆ ಕೇಟ್ ವೆನ್ಸ್ಲೆಟ್ ಕಾಣಿಸಿಕೊಂಡಿದ್ದಾರೆ ಮೆಟ್ಕಾಯಿನ ಹಳ್ಳಿಯ ನಾಯಕನ ಪತ್ನಿ ರೋನಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ವೆನ್ಸ್ಲೆಟ್ ಅಂಡರ್ ವಾಟರ್ ಶೂಟ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಒಂದೇ ಉಸಿರಲ್ಲಿ ಏಳು ನಿಮಿಷಗಳ ಕಾಲ ಉಸಿರು ಬಿಗಿ ಹಿಡಿದು ರೋನಲ್ ತಮ್ಮ ಪಾತ್ರವನ್ನ ಪರ್ಫಾರ್ಮ್ ಮಾಡಿದ್ರು ವೆನ್ಸ್ಲೆಟ್ ಅವರು ಅದಕ್ಕೆ ಆ ಸೀನ್ಗಳನ್ನು ಇವತ್ತು ತೆರೆ ಮೇಲೆ ನೋಡ್ತಾ ಇರುವಂತಹ ಪ್ರೇಕ್ಷಕ ನಿಬ್ಬೆರಗಾಗ್ತಾ ಇರೋದು ಖುದ್ದು ನಿರ್ದೇಶಕ ಜೇಮ್ಸ್ ಕ್ಯಾಮರಾನ್ಗೆ ಆಳ ಸಮುದ್ರದ ಜಗತ್ತಿನ ಬಗ್ಗೆ ವಿಪರೀತವಾದಂತಹ ಆಸಕ್ತಿ ಅದಕ್ಕೆ ಅವರು ಮಾಡಿರುವಂತಹ ಉಸಿರು ಬಿಗಿ ಹಿಡಿಯೋ ಸಾಹಸಾನೇ ಸಾಕ್ಷಿ ಪಶ್ಚಿಮ ಪೆಸಿಫಿಕ್ ಸಮುದ್ರದಲ್ಲಿರುವಂತಹ ಮೆರಿಯಾನಾ ಐಸ್ಲ್ಯಾಂಡ್ ಗಿಂತ ಸಮೀಪದ ಮೆರಿಯಾನಾ ಟ್ರೆಂಚ್ನ ಏಳು ಕಿಲೋಮೀಟರ್ ಆಳಕ್ಕೆ ಒಪ್ಪಂಟಿಯಾಗಿ ಹೋಗಿ ಬಂದಿದ್ರು ಕ್ಯಾಮರಾನ್ ಇದು ಸಮುದ್ರದ ಅತ್ಯಂತ ಆಳವಾದಂತಹ ಭಾಗ ಸಮುದ್ರದಲ್ಲಿರುವಂತಹ ಎರಡು ಸಾವಿರ ಕಿಲೋಮೀಟರ್ ಆಳದ ಬಾವಿ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲಿ ಒಪ್ಪಂಟಿಯಾಗಿ ಹಿಡಿದು ಬಂದಿದ್ದಂತಹ ಸಾಹಸಿ ಜೇಮ್ಸ್ ಕ್ಯಾಮರಾನ್ ತಮ್ಮ ಅವತಾರ್ ಟೂನ ನ ಅಂಡರ್ ವಾಟರ್ ಶೂಟ್ಗೆ ಅಂತಾನೆ ಒಂಬತ್ತು ಲಕ್ಷ ಗ್ಯಾಲನ್ ನೀರಿನ ಸಾಮರ್ಥ್ಯ ಇರುವಂತಹ ವಾಟರ್ ಟ್ಯಾಂಕ್ನ ನಿರ್ಮಿಸಿದ್ರು ಕ್ಯಾಮರಾನ್ ಅಂದ್ರೆ ಮೂವತ್ನಾಲ್ಕು ಲಕ್ಷದ ಆರು ಸಾವಿರದ ಎಂಟುನೂರ ಎಪ್ಪತ್ತು ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಅದರಲ್ಲೇ ಎಲ್ಲಾ ಪಾತ್ರಧಾರಿಗಳನ್ನ ಇಳಿಸಿ ಕಂಪ್ಲೀಟ್ ಶೂಟ್ ಮಾಡಿದ್ರು ಜೇಮ್ಸ್ ನೂರ ಅರವತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ರಿಲೀಸ್ ಆಗಿರುವಂತಹ ಅವತಾರ್ ಟು ಹಾಲಿವುಡ್ ಚಿತ್ರಗಳೇ ರಿಲೀಸ್ ಆಗದಂತ ಚೀನಾದಲ್ಲೂ ಕಮಾಲ್ ಮಾಡ್ತಾ ಇದೆ ಅವತಾರ್ ಒನ್ ಆಯ್ತು ಅವತಾರ್ ಟೂ ಬಂದಾಯ್ತು ಬಟ್ ಇಷ್ಟಕ್ಕೆ ನಿಲ್ಲೋದಿಲ್ಲ ಇನ್ನು ಮೂರು ಸೀಕ್ವಲ್ಗೆ ಪ್ಲಾನ್ ಮಾಡಿದ್ದಾರೆ ಜೇಮ್ಸ್ ಕ್ಯಾಮರಾನ್ ಮುಂದಿನ ಸಿರೀಸ್ ಅವತಾ ದಿ ಸೀ ಬ್ಯಾರಿಯರ್ ನಾಲ್ಕನೆಯದು ಅವತಾರ್ ದಿ ಟೋಲ್ಕನ್ ರೈಡರ್ ಐದನೇದು ಅವತಾರ್ ದಿ ಕ್ವಸ್ಟ್ ಫಾರ್ ಇವಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಕ್ಷಣ ನಿಮ್ಮೊಂದಿಗೆ